ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ರೂ? ಇವತ್ ನಾನು ಸೊಪ್ಪಿನ ಸಾಂಬಾರ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಹೇಗ್ ಮಾಡೋದು, ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಕಡಲೆಬೇಳೆ 2 ಟೇಬಲ್ಸ್ಪೂನ್, ತೊಗರಿಬೇಳೆ 4-5 ಟೇಬಲ್ಸ್ಪೂನ್, ಹೆಸರು ಬೇಳೆ 2 ಟೇಬಲ್ಸ್ಪೂನ್, ಅವರೆ ಬೇಳೆ 1 ಟೇಬಲ್ಸ್ಪೂನ್, ಅಲಸಂದೆ ಕಾಳು 2 ಟೇಬಲ್ಸ್ಪೂನ್, 1 ಸಣ್ಣ ಕಟ್ಟು ಪಾಲಕ್ ಸೊಪ್ಪು, ಸ್ವಲ್ಪ ಮೆಂತೆ ಸೊಪ್ಪು, ಕೊಯ್ಯರವೆ ಸೊಪ್ಪು ಸ್ವಲ್ಪ, 1 ಸಣ್ಣ ಕಟ್ಟು ದಂಟಿನ ಸೊಪ್ಪು, 1 ಮೀಡಿಯಂ ಸೈಜ್ ಟೊಮ್ಯಾಟೊ, 1 ಈರುಳ್ಳಿ, 6-8 ಎಸಳು ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, 4-5 ಟೇಬಲ್ಸ್ಪೂನ್ ಕಾಯಿ ತುರಿ, 1 ಟೀಸ್ಪೂನ್ ಸಾಸಿವೆ, 1 ಟೇಬಲ್ಸ್ಪೂನ್ ಜೀರಿಗೆ, 1.5 ಟೇಬಲ್ಸ್ಪೂನ್ ಧನಿಯಾ ಪುಡಿ, ಅಡಿಗೆ ಮಾಡಲು ಬೇಕಾಗುವಷ್ಟು ಎಣ್ಣೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ ಎಲ್ಲ ಬೇಳೆಕಾಳುಗಳನ್ನು 3-4 ಅವರ್ ನೆನೆಸಿಟ್ಕೊಂಡಿದ್ದೆ. ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಎಲ್ಲ ಸೊಪ್ಪುಗಳನ್ನು ಚೆನ್ನಾಗಿ ತೊಳ್ದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮೆಂತೆ ಸೊಪ್ಪು ಮಾತ್ರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದೇ ಸೊಪ್ಪುಗಳೇ ಆಗಬೇಕು ಅಂತ ಏನಿಲ್ಲ, ನೀವು ಬೇರೆ ಯಾವುದೇ ಸೊಪ್ಪುಗಳನ್ನು ಹಾಕ್ಕೋಬಹುದು. ಇಲ್ಲಿ ಹುಳಿಗೆ ನಾನು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. 1.5 ಕಪ್ ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 3-4 ವಿಜಲ್ ಮಾಡಿಸ್ಕೊಳ್ಳೋಣ. ವಿಜಲ್ ಆಗೋದ್ರೊಳಗಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. 1 ಪ್ಯಾನ್ಗೆ 2 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದಮೇಲೆ 1/2 ಈರುಳ್ಳಿ ಜೊತೆಗೆ ಖಾರಕ್ಕೆ ಬೇಕಾಗಿರೋಷ್ಟು ಹಸಿಮೆಣಸಿನಕಾಯಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಉರ್ದಿರೋ ಅಂಥ ಈರುಳ್ಳಿ ಜೊತೆಗೆ ಸ್ವಲ್ಪ ಹಸಿ ಈರುಳ್ಳಿನೂ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಕೆಂಪಗಾಗೋವರೆಗೂ ಹುರ್ಕೊಂಡಿದ್ದೀನಿ. ನೋಡಿ, ಇದು ರೆಡಿ ಇದೆ. ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ. ಇದು ತಣ್ಣಗಾದ್ಮೇಲೆ 1 ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, 1/2 ಹಸಿ ಈರುಳ್ಳಿ, ಕಾಯಿ ತುರಿ, ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ರುಬ್ಬಿಟ್ಕೊಂಡಿರೋದು ರೆಡಿ ಇದೆ. ಕುಕ್ಕರ್ ತಣ್ಣಗಾಗಿದೆ. ಲಿಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನೊಂದ್ಸರಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ನಾನು ಬಳಸಿರೋಂಥ ಧನಿಯಾ ಪುಡಿಯಲ್ಲಿ ಅರಿಶಿನ ಇರುತ್ತೆ. ನೀವು ರೆಡಿಮೇಡ್ ಧನಿಯಾ ಪುಡಿ ಬಳಸೋದಾದರೆ 1/2 ಟೀಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ ರುಬ್ಬುವಾಗ. ನೋಡಿ, ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. 1 ಕಡಾಯಿಗೆ 2-3 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಿಡಿದ ಮೇಲೆ ಸ್ಲೈಸ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಬೇಯಿಸಿಟ್ಕೊಂಡಿರೋಂಥ ಸೊಪ್ಪು ಬೇಳೆಕಾಳು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ಹೆಲ್ತಿ ರೆಸಿಪಿ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ರುಬ್ಬಿಟ್ಕೊಂಡಿರೋಂಥ ಮಸಾಲೆ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮುದ್ದೆ ಅನ್ನಕ್ಕೆಲ್ಲ ಸರ್ವ್ ಮಾಡೋದಾದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಚಪಾತಿ ರೊಟ್ಟಿಗೆಲ್ಲ ಸರ್ವ್ ಮಾಡೋದಾದರೆ ಗಟ್ಟಿಯಾಗಿ ಇರಲಿ. 1/2 ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಈ ಸಾಂಬಾರ್ ಮುದ್ದೆ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. 5-6 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಂಡ್ರೆ ಹೆಲ್ತಿಯಾಗೋ ಜೊತೆಗೆ ಟೇಸ್ಟಿಯಾಗಿರೋ ಅಂಥ ಸೊಪ್ಪಿನ ಸಾಂಬಾರ್ ರೆಡಿ ಟು ಸರ್ವ್.